ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಒಟ್ಟಾರೆ ಕರ್ನಾಟಕ ಕರಪ್ಟ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಗಿಬಿಟ್ಟಿದೆ ಭ್ರಷ್ಟಾಚಾರ ರಾಜಧಾನಿಯಾಗಿ ಬಿಟ್ಟಿದೆ ಇಡೀ ದೇಶದಲ್ಲಿ ತಲೆ ತಕ್ಕಂತ ಕೆಲಸ ಈ ರಾಜ್ಯದಲ್ಲಿ ಆಗಿಬಿಟ್ಟಿದೆ ಭ್ರಷ್ಟಾಚಾರದಲ್ಲೇ ಮುಳುಗಿದೆ ಒಂದು ಭ್ರಷ್ಟಾಚಾರ ಇನ್ನೊಂದು ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇದೆ ಜನರ ಅಭಿವೃದ್ಧಿ ಅಲ್ಲ ಭ್ರಷ್ಟಾಚಾರದ ಅಭಿವೃದ್ಧಿ ರಾಜ್ಯದಲ್ಲಿ ಆಗ್ತಾ ಇದೆ ಬೆಲೆ ಏರಿಕೆ ಎಲ್ಲ ವಿಚಾರಗಳ ಇವತ್ತು ಇಟ್ಕೊಂಡು ಜನ ಇವತ್ತು ರಾಜ್ಯ ಸರ್ಕಾರದ ಭ್ರಮನಿರ್ಸಾಗಿದ್ದಾರೆ ಯಾರಾಗಿದ್ದೀವಿ ಯಾರು ತಪ್ಪಾಡೋದು ಕೂಡ ಅವರು ಶಿಕ್ಷೆ ಮಾಡಲಿ ಆದರೆ ಗಾಳಿ ಗುಂಡು ಹೊಡೆಯಂತದ್ದು ಅದೆಲ್ಲ ಬಿಡಿ ನಿಮ್ಮ ಯೋಗ್ಯತೆ ನಾವು ನೋಡಿದೀವಿ ನಿಮ್ಮ ಭ್ರಷ್ಟಾಚಾರ ನೋಡಿದೀವಿ ನೀವು ಫಸ್ಟ್ ನಿಮ್ಮ 40% ಕಮಿಷನ್ ನಿಲ್ಲಿಸಿ ಫಸ್ಟ್ ಭ್ರಷ್ಟಾಚಾರ ನಿಲ್ಲಿಸಿ ರಾಜ್ಯದಲ್ಲಿ ಶಾಂತಿ ಸದ್ಭಾವನೆ ಆ ರೀತಿಯಲ್ಲಿ ನಡೆಸಿ ಸರ್ಕಾರ ಅದು ಮಾಡ ಯೋಗ್ಯತೆ ಇಲ್ಲ ನೀವು ಯಾಕೆ ಇಷ್ಟು ದಿನ ಏನಾಯ್ತು ನಿಮಗೆ ನಿಮ್ಮ ಸರ್ಕಾರ ಬಂದು 4 ವರ್ಷ ಆಗ್ತಾ ಇದೆ ಇವಾಗ ನಿಮಗೆ ಅರ್ಕವಾದಿ ಗ್ಯಾಪ್ ಬಂತ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಾ ನಿಮ್ಮ ತಪ್ಪನ್ನ ಮುಚ್ಚಿಕೊಳ್ಳಕ್ಕೆ ಈ ಮಾಡಿದ್ರ ಯಾರು ಹೇಳಂತ ಪ್ರಶ್ನೆ ಇಲ್ಲ ಯಾವ ತನಿಖೆ ಬೇಕಾದ್ರೂ ಮಾಡಲಿ ಆದ್ರೆ ನೇರವಾಗಿ ನೀವು ಯಾವುದೇ ಒಂದು ಆಧಾರ ಇಂದ ಮಾಹಿತಿ ಇಲ್ಲದೆ ಹೇಳಿಕೆ ಇಟ್ಕೊಳ್ಳೋದು ನಿಲ್ಲಿಸಿ ಜನ ನಿಮ್ಗೆ ಉತ್ತರ ಕೊಡ್ತಾರೆ ಈಗಾಗಲೇ ಬೈ ಎಲೆಕ್ಷನ್ ಅಲ್ಲಿ ಎಂಎಲ್ಸಿ ಎಲೆಕ್ಷನ್ ಅಲ್ಲಿ ಅರ್ಬನ್ ಲೋಕಲ್ ಬಡ ಜನ ಉತ್ತರ ಕೊಟ್ಟಿದ್ದಾರೆ 2023 ಕೂಡ ನಿಮ್ಗೆ ಉತ್ತರ ಕೊಡ್ತೀವಿ ನಾವು ಜನ ಕೂಡ ಉತ್ತರ ಕೊಡ್ತಾರೆ ಅದನ್ನ ನೋಡಿ ನೀವು ಬೆಳಗಾದ್ರೆ ಸಾಯಂಕಾಲ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಅಭಿವೃದ್ಧಿ ಮಾಡಿದ್ದೀರ ಪ್ರತಿದಿನ ನೀವು ಸರ್ಕಾರ ಕೆಲಸ ಮಾಡಿ ಅಂತ ಹೇಳಿದ್ರೆ ಮಂತ್ರಿಮಂಡಲ ಬಗ್ಗೆ ಮಾತಾಡ್ತೀರಾ ದಿನ ಒಳಗೆ ಪತ್ರಿಕೆ ತೆಗೆದ್ರೆ ಮುಖ್ಯಮಂತ್ರಿ ಇವತ್ತು ಹೋಗ್ತಾರೆ ನಾಳೆ ಹೋಗ್ತಾರೆ ನಾಳೆ ಹೋಗ್ತಾರೆ ಮಂತ್ರಿಮಂಡಲ ಆಗುತ್ತೆ ಅಂತ ನಾಶ ಕೇಳಬೇಕು ನಿಮ್ಗೆ 4 ವರ್ಷ ನೀವು ಭ್ರಷ್ಟಾಚಾರ ಕಳೆದಿದ್ದೀರಾ ಮಂತ್ರಿ ಯಾವ ಆಗ್ಬೇಕು ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಪ್ರತಿದಿನ ಪತ್ರಿಕೆ ಬಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಾ ನೀವು ನಿಮ್ಮ 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 ಮಾತು ಕೇಳೋರು ಯಾರು ಇಲ್ಲ ಬಿಜೆಪಿಯಲ್ಲಿ ನೀವು ಬರೀ ಹೇಳಿಕೆ ಮೂಲಕ ನೀವು ನಿಮ್ಮ ಪಕ್ಷ ನಡೆಸ್ತಾ ಇದ್ದೀರಾ ನಿಮ್ಮ ಮಾತನ್ನ ಯಾರು ಕೂಡ ಸೀರಿಯಸ್ ತಗೊಳ್ತಾ ಇಲ್ಲ ಅಂತ ನಿಮ್ಮ ಕಟೀಲ್ ಅವರೇ ಕೇವಲ ಈ ಪತ್ರಿಕೆ ಮೂಲಕ ತಮ್ಮ ಭಾಷೆ ಮೂಲಕ ಸೀಮಿತ ಮಾಡಿದ್ದಾರೆ.